ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಮೈಸೂರಿನಲ್ಲಿ ಗಿಡ ನೆಡುವ ಮೂಲಕ ಸರಳವಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬ ಆಚರಿಸಲಾಯಿತು. ಡಿಕೆ ಶಿವಕುಮಾರ್ ಅಭಿಮಾನಿಗಳಿಂದ ಮತ್ತು ಕೆಪಿಸಿಸಿ ಸದಸ್ಯರಾದ ಪಿ ರಾಜು ನೇತೃತ್ವದಲ್ಲಿ ಮೈಸೂರು ದಸರಾ ವಸ್ತು ಪ್ರದರ್ಶನ ಆವರಣದ ಮುಂಭಾಗ ಗಿಡ ನೆಟ್ಟು ನೀರೆರೆದು ಸಿಹಿ ಹಂಚಿದ ಡಿಕೆ ಶಿವಕುಮಾರ್ ಅಭಿಮಾನಿಗಳು. ಈ ವೇಳೆ ನಗರ ಪಾಲಿಕೆಯ ನಾಮನಿರ್ದೇಶಿತ ಸದಸ್ಯರಾದ ಆರ್ ಎಚ್ ಕುಮಾರ್, ನೀರಲ್ ಸಿ ರಾಘು, ಕೆಪಿಸಿಸಿ ಸದಸ್ಯ ಎಡ್ವಿನ್ ರಿಚರ್ಡ್, ಆದರ್ಶ್ ಗೌಡ, ಮಹೇಶ್, ಜಯಶಂಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶಿವಕುಮಾರ್ ಉತ್ತೋಗ ಶುಭಾಶಯಗಳು. ಶಿವಕುಮಾರ್ ಅವರ 62ನೇ ಜನ್ಮದಿನದ ಅಂಗವಾಗಿ ಈ ದಿನ ಈ ಒಂದು ದೊಡ್ಡಕೆರೆ ಮೈದಾನದ ಸೈಕಲ್ ಸ್ಟ್ಯಾಂಡ್ನಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ಸಿಹಿ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ 135 ಸ್ಥಾನಗಳನ್ನು ಗೆದ್ದು ಸರ್ಕಾರವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಈ ಒಂದು ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಮೈಸೂರಿನ ಹಿರಿಮೆಯನ್ನು ಹೆಚ್ಚಿದ್ದಾರೆ, ಮೈಸೂರಿನ ಅಳಿಮೆಯ ಸಹ ಅವರು. ಆದ್ದರಿಂದ ಮೈಸೂರಿನ ಜನತೆಯ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ರೀತಿ ಸಿಹಿ ಹಂಚಿ ಸಸಿಗಳನ್ನು ನೆಟ್ಟು ಆ ಸಸಿಗಳಂತೆ ತಂಪಾಗಿರಲಿ ರಾಜ್ಯ ಎಂಬ ಭಾವನೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 10 ಸಸಿಗಳನ್ನು ನೆಟ್ಟು ಬಂದಿದ್ದ ಸಾರ್ವಜನಿಕರಿಗೆಲ್ಲ ಸಿಹಿ ವಿತರಣೆಯನ್ನು ಮಾಡಿದ್ದೇವೆ. ಸಂಪಿಗೆ ಹೆಚ್ಚಾಗಿ ಸಂಪಿಗೆ ಗಿಡವನ್ನು ಹಾಕಿದ್ದೇವೆ, ಮತ್ತು ಆರೋಗ್ಯಕ್ಕಾಗಿ ಬೇವಿನ ಗಿಡವನ್ನು ಸಹ ಜೊತೆಯಲ್ಲಿ ನೀಡಿದ್ದೇವೆ. ಯಾರೆಲ್ಲ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ನಾನು ಹಾಗೂ ಎಡ್ವಿನ್ ರಿಚರ್ಡ್, ಜಯಶಂಕರ್, ಮಹೇಶ್, ಆದರ್ಶ್ ಗೌಡ, ರಾಘು ಹಾಗೂ ನಾಮನಿರ್ದೇಶನ ನಗರಪಾಲಿಕೆ ಸದಸ್ಯರಾದಂಥ ಆರ್ ಎಚ್ ಕುಮಾರ್ ಮತ್ತು ನಿರಲ್ ಶಾ ಸೇರಿದಂತೆ ಇತರರು ನಮ್ಮ ಜೊತೆಯಲ್ಲಿ ಒಂದು ನಾವು ಮಾಡಿ ಸಸಿ ನೆಡ ಕಾರ್ಯಕ್ರಮದ ಮೂಲಕ ಅವ್ರನ್ನ ತಂಪಾಗಿರಲಿ ರಾಜ್ಯ ಎಂಬ ಭಾವನೆಯಿಂದ ಈ ದಿನ ನಾವು ಸಸಿ ನೆಟ್ಟು ಅವ್ರನ್ನ ಆರೈಸಿದ್ದೇವೆ. ಈಗ ಸರಳವಾಗಿ ಮಾಡಿರೋಂಥ ಉದ್ದೇಶ ಏನಂತ ಅಂತಂದರೆ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಆಗ್ಬೋದು, ಆಗ ವಿಜೃಂಭಣೆಯಿಂದ ಮಾಡುವ ಅನ್ನೋ ಅನಿಸಿಕೆ ನಮ್ಮ ಕಾರ್ಯಕರ್ತರ ಬಂಧುಗಳಲ್ಲಿ ಇದೆ. ನನ್ನ ಹೆಸರು ಪಿ ರಾಜು ಅಂತೇಳಿ, ಕೆಪಿಸಿಸಿ ಸದಸ್ಯ.